ಜಿದ್ದಾಜಿದ್ದಿನ ಕ್ಷೇತ್ರ ಮಂಡ್ಯ ಲೋಕಸಭಾ ಅಖಾಡ. ಈಗ ಮೈತ್ರಿ ಪಡೆಯ ವಿರುದ್ಧ ಕಾಂಗ್ರೆಸ್ ಮತ್ತೊಂದು ಅಸ್ತ್ರ ಪ್ರಯೋಗಿಸ್ತಾ ಇದೆ. ಅದು ಪ್ರತ್ಯೇಕ ಪ್ರಣಾಳಿಕೆಯ ಅಸ್ತ್ರ. ಮಂಡ್ಯಕ್ಕೆ ಅಂತಲೇ ಪ್ರತ್ಯೇಕ ಪ್ರಣಾಳಿಕೆಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ. ಹೀಗಾಗಿ ಕಾಂಗ್ರೆಸ್ ಪ್ರಣಾಳಿಕೆಯ ಬಿಡುಗಡೆಯ ಬೆನ್ನಲ್ಲೇ ಈಗ ಎಚ್ ಡಿ ಕೆ ಅಲರ್ಟ್ ಆಗಿದ್ದಾರೆ. ಕಾಂಗ್ರೆಸ್ಗೆ ಟಕ್ಕರ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಕುಮಾರಸ್ವಾಮಿ. ಸಕ್ಕರೆ ನಾಡಿನಲ್ಲಿ ಕಾವೇರಿ ಮೂಲಕ ಪ್ರತ್ಯಾಸ್ತ್ರವನ್ನ ಎಚ್ ಡಿ ಕೆ ಹೂಡಿದ್ದಾರೆ. ಮೇಕೆದಾಟು ಹೆಸರಿನಲ್ಲಿ ಮತಯಾಚನೆ ಮಾಡ್ತಾ ಇದ್ದಾರೆ ಎಚ್ ಡಿ ಕೆ. ಕಾವೇರಿ ನಾಡಲ್ಲಿ ಭಾವನಾತ್ಮಕ ವಿಚಾರವನ್ನ ದಳಪತಿ ಮುಂದಿಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ ನ್ಯಾಯ ಒದಗಿಸ್ತಾ ಇದ್ರೆ ಮುಂದೆ ಮತ ಕೇಳಲ್ಲ. ಇದು ಎಚ್ ಡಿ ಕೆ ಮಾತು. ಮೇಕೆದಾಟಿಗೆ ಕಟ್ಟೋದಕ್ಕೆ ನಮ್ಮನೆಯವರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಮಾಡಿದ್ರು. ಚುನಾವಣೆ ಆಯಿತು, ಮತ ಕೊಟ್ಟರೆ ಗೆದ್ದರು, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿನೂ ಆದರು. ಕೊನೆಗೆ ಏನು ಮಾಡೋದು, ಇವರೇ ನೀರಾವರಿ ಸಚಿವರು. ಕೊನೆಗೆ ನಮ್ಮ ನೀರು ನಮ್ಮ ಹಕ್ಕು ಘೋಷಣೆ ಮಾಡ್ಕೊಂಡು ಬಂದ್ರಲ್ಲ ಪಾದಯಾತ್ರೆಯಲ್ಲಿ, ನಮ್ಮ ನೀರು ನಮ್ಮ ಹಕ್ಕು ಹೋಗೇ ಬಿಡ್ತು, ನಮ್ಮ ನೀರು ತಮಿಳುನಾಡು ಹಕ್ಕು ಅಂತ ಹೇಳಿ ನಿರಂತರವಾಗಿ ನೀರನ್ನು ಬಿಟ್ಟರು ಮಹಾನುಭಾವರು. ಇವತ್ತು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅವರು ಕೊಟ್ಟಂಥ ರೈತರಿಗೆ ಸಲಹೆ ಏನು ಯೋಚನೆ ಮಾಡಿ. ಈ ಬಾರಿ ನಮ್ಮ ರೈತರು ಮಂಡ್ಯ ಜಿಲ್ಲೆಯಲ್ಲಿ ಭತ್ತವನ್ನು ನಾಟಿ ಮಾಡಬೇಡಿ ಅಂತೇಳಿ ಆದೇಶ ಮಾಡಿದಂಥ ಯಾರಾದರೂ ಒಬ್ಬ ಕೃಷಿ ಸಚಿವ ಈ ರಾಜ್ಯದಲ್ಲಿ 77 ವರ್ಷದಲ್ಲಿ ಬಂದಿದ್ದರೆ ಅದು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು. ಯಥೇಚ್ಛವಾಗಿ ತಮಿಳ್ನಾಡಿಗೆ ನೀರು ಬಿಟ್ಕೊಂಡ್ರು. ಏನು ದೇವೇಗೌಡರ ಕಾಲದಲ್ಲಿ ಬಿಡಲಿಲ್ವಾ, ಅವ್ರ ಕಾಲದಲ್ಲಿ ಬಿಡಲಿಲ್ವಾ ಅಂತಾರೆ. ನಮ್ಮ ಕಾಲದಲ್ಲಿ ಎರಡು ಬೆಳೆ ತೆಗಿಲಿಕ್ಕೆ ನೀರು ಕೊಟ್ಟಿದ್ದೇವೆ. ಆ ಭಗವಂತ ಪ್ರಕೃತಿ ನಮಗೆ ಬೆಂಬಲ ಕೊಟ್ಟಿದ್ದಾನೆ. ಎಸ್ ಪ್ರಶಾಂತ, ಈ ಒಂದು ವಿಚಾರ ಕಾಂಗ್ರೆಸ್ ಒಂದು ಸಪರೇಟ್ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತದೆ. ಮಂಡ್ಯ ಬಹಳ ಪ್ರತಿಷ್ಠೆಯ ಕಣ ಆಗಿದೆ ಅಂತ. ಒಂದು ಎಚ್ ಡಿ ಕೆ ಪಾಲಿಗೆ ಅವರೇ ಕಣದಲ್ಲಿದ್ದಾರೆ, ಮತ್ತೊಂದು ಕಡೆ ಡಿ ಕೆ ಶಿ ಪಾಲಿಗೆ ಇದನ್ನು ಗೆಲ್ಲಿಸಲೇಬೇಕು ಅನ್ನುವಂಥ ಒಂದು ಹಠಕ್ಕೆ ಬಿದ್ದಂತೆ ಕಂಡು ಬರ್ತಾ ಇದೆ ಅಂತ. ನೋಡಿ, ಡಿ ಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ನಾಯಕತ್ವ ಸಿಗಬೇಕಾದ್ರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋಲ್ಬೇಕು. ರೈಟ್. ಮಂಡ್ಯದಲ್ಲಿ ಕುಮಾರಸ್ವಾಮಿ ಸೋತ್ರೆ ಮಾತ್ರ ಡಿ ಕೆ ಶಿವಕುಮಾರ್ ಬಂದು ಒಕ್ಕಲಿಗರ ನಾಯಕತ್ವ ಮುಂದಿನ ದಿನಗಳಲ್ಲಿ ಇನ್ನೂ ಗಟ್ಟಿಯಾಗಿ ಸಿಗುತ್ತೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಹರಸಾಹಸವನ್ನು ಪಡ್ತಾ ಇದ್ದಾರೆ ಮಂಡ್ಯದಲ್ಲಿ ಎಚ್ ಡಿ ಕೆ ಗೆಲ್ಲದಂತೆ ತಡೀಲಿಕ್ಕೆ. ಇನ್ನೊಂದು ಕಡೆ ಕುಮಾರಸ್ವಾಮಿಯವ್ರಿಗೂ ಕೂಡ ಈ ಮೈತ್ರಿ ಸಕ್ಸಸ್ ಆಗಬೇಕು, ಜೆ ಡಿ ಎಸ್ನ ಅಸ್ತಿತ್ವ ಉಳಿಬೇಕು ಅಂತಂದರೆ ಈ ಬಾರಿ ಅವರು ಮಂಡ್ಯದಲ್ಲಿ ಗೆಲ್ಲಬೇಕು. ಯಾಕಂದರೆ ಕಳೆದ ಬಾರಿ ಮಂಡ್ಯದಲ್ಲಿ ಅವರು ನಿಲ್ಲಿಸಿ ಸೋತಿದ್ರು, ಅಷ್ಟೇ ಅಲ್ಲ ಸರ್ಕಾರವನ್ನು ಕೂಡ ಕಳ್ಕೊಂಡಿದ್ರು. ಮತ್ತು ಕಾವೇರಿ ಮಂಡ್ಯದ ಜನರಿಗೆ ಒಂದು ಭಾವನಾತ್ಮಕವಾಗಿರ್ತಕ್ಕಂಥ ವಿಷಯ. ನೀವು ಕಾವೇರಿ ವಿಷಯ ಬಂದಾಗೆಲ್ಲ ನೋಡಿ, ಬೇರೆ ಜಿಲ್ಲೆಗಳಿಗಿಂತ ಮಂಡ್ಯದಲ್ಲಿ ಅತಿ ಹೆಚ್ಚು ಅದರ ಹೋರಾಟಗಳು ನಡೀತವೆ. ಕಾವೇರಿಯ ನೀರಿನ ಮೇಲೆಯೇ ಮಂಡ್ಯ ನಿಂತಿರ್ತಕ್ಕಂಥ ಜೀವನಾಡಿ ಅದು. ಆ ಕಾರಣದಿಂದ ಈಗ ಕುಮಾರಸ್ವಾಮಿ ಏನು ಹೇಳ್ತಿದ್ದಾರೆ, ಇಲ್ಲ ಮೇಕೆದಾಟು ಪಾದಯಾತ್ರೆಯನ್ನು ಡಿ ಕೆ ಶಿವಕುಮಾರ್ ನಡೆಸಿದ್ರು ಕೊರೋನಾ ಸಂದರ್ಭದಲ್ಲಿ, ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಏನೂ ಮಾಡಲಿಲ್ಲ ಅಂತ. ನೋಡಿ, ಎರಡು ರಾಜ್ಯಗಳ ನಡುವಿನ ವ್ಯಾಜ್ಯದಲ್ಲಿ ಒಂದು ರಾಜ್ಯ ಏನೂ ಮಾಡಲಿಕ್ಕೆ ಬರಲ್ಲ. ಆದರೆ ಆವಾಗ ಡಿ ಕೆ ಶಿವಕುಮಾರ್ ಅದನ್ನು ಬಳಸ್ಕೊಂಡ್ರು. ಈಗ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ನಾನು 5 ವರ್ಷದಲ್ಲಿ ನೋಡೋಣ ಏನೇನಾಗತ್ತೆ ಮುಂದಿನ ದಿನಗಳಲ್ಲಿ. 5 ವರ್ಷದಲ್ಲಿ ಮೇಕೆದಾಟುವನ್ನು ಮಾಡಲಿಲ್ಲ ಅಂದರೆ ನಾನು ಇನ್ನೊಂದು ಸಲ ನಿಮಗೆ ಮತ ಕೇಳೋಕ್ಕೆ ಬರಲ್ಲ ಅಂತಕ್ಕಂಥ ಸ್ಟೇಟ್ಮೆಂಟನ್ನು ನಿನ್ನೆ ಕುಮಾರಸ್ವಾಮಿ ಮಾಡಿದ್ದಾರೆ. ಹೀಗಾಗಿ ಕಾವೇರಿ ವಿಷಯ ಮಂಡ್ಯದಲ್ಲಿ ಒಂದು ಭಾವನಾತ್ಮಕವಾಗಿ ಎಮೋಷ್ನಲ್ ಆಗಿ ಇರತಕ್ಕಂಥ ಒಂದು ವಿಷಯ. ಒಂದು ಒಕ್ಕಲಿಗ, ಇನ್ನೊಂದು ಕಾವೇರಿ. ಈ ನೀರಿನ ವಿಷಯ ಬಹಳ ಭಾವನಾತ್ಮಕತೆಯನ್ನು ಅಲ್ಲಿ ತರುತ್ತೆ. ಎಸ್, ಪರಿಣಾಮ ಹೇಗಿರುತ್ತೆ ಅನ್ನೋದಕ್ಕೆ ಚುನಾವಣೆ ಉತ್ತರ ಆಗುತ್ತೆ. ಆದರೆ ಆಮೇಲೆ ಈ ನಾಯಕರುಗಳು ಆಡಿದಂತಹ ಮಾತಿಗೆ ಬದ್ಧರಾಗಿರ್ತಾರೆ ಅಂದ್ರೆ ನೋಡಬೇಕಾಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.